ನಮ್ಮ ದೇಶದಲ್ಲಿ ನೀವು ಯಾವುದೇ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಿದ್ರು ಕೂಡ ಆ ಒಂದು ಫೋನ್ನ ಬಾಕ್ಸ್ನ ಮೇಲ್ಗಡೆ ಮೇಡ್ ಇನ್ ಇಂಡಿಯಾ ಅಂತ ಹಾಕಿರ್ತಾರೆ. ಅದು ಯಾವ ರೀತಿ ಮೇಡ್ ಇನ್ ಇಂಡಿಯಾ ಆಗುತ್ತೆ ಅಂತ ಗೊತ್ತಿಲ್ಲ. ಹೈ, ನನ್ನ ಸುದ್ದಿ ಫ್ರಮ್ ಟೆಕ್ ಇನ್ ಕನ್ನಡ. ಮೇಡ್ ಇನ್ ಇಂಡಿಯಾ ಇದು ನಮ್ಮ ಭಾರತದಲ್ಲಿ ಸದ್ಯಕ್ಕೆ ಆಗ್ತಿರುವಂತ ಅತಿ ದೊಡ್ಡ ಸ್ಕ್ಯಾಮ್ ಅಂತ ಬೇಕಾದ್ರೂ ಅನ್ಬೋದು. ನಮ್ಮ ದೇಶದಲ್ಲಿ ನೀವು ಯಾವುದೇ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಿದ್ರು ಕೂಡ ಆ ಒಂದು ಫೋನ್ನ ಬಾಕ್ಸ್ನ ಮೇಲ್ಗಡೆ ಮೇಡ್ ಇನ್ ಇಂಡಿಯಾ ಅಂತ ಹಾಕಿರ್ತಾರೆ. ಅದು ಯಾವ ರೀತಿ ಮೇಡ್ ಇನ್ ಇಂಡಿಯಾ ಆಗುತ್ತೆ ಅಂತ ಗೊತ್ತಿಲ್ಲ. ಏನಕ್ಕೆ ಅಂತ ಅಂದರೆ ಮೋಸ್ಟ್ ಆಫ್ ದ ಪಾರ್ಟ್ಗಳನ್ನು ಆ ಒಂದು ಫೋನಿಗೆ ಬೇರೆ ದೇಶದಿಂದ ತರಿಸ್ಕೊಂಡು ಇಲ್ಲಿ ಅಸೆಂಬ್ಲಿ ಮಾಡ್ತಾರೆ. ಅಸೆಂಬಲ್ ಇನ್ ಇಂಡಿಯಾ ಅಂತ ಹಾಕಿದ್ರೆ ಒಪ್ಕೊಬೋದು, ಆದರೆ ಮೇಡ್ ಇನ್ ಇಂಡಿಯಾ ಅಂತ ಹಾಕ್ಬಿಟ್ಟು ನಂಗನ್ನಿಸ್ದಂಗೆ ಸ್ಕ್ಯಾಮ್ ಮಾಡ್ತವ್ರೆ. ಇರೋದ್ರಲ್ಲಿ ಹಾನೆಸ್ಟ್ ಆಗಿರುವಂಥದ್ದು ನಂಗನ್ನಿಸ್ದಂಗೆ ಆಪಲ್ ಅವ್ರು ಒಬ್ಬರೇ ಅಂತ ಕಾಣುತ್ತೆ. ಏನಕ್ಕೆ ಅಂತಂದರೆ ಅವರ ಫೋನ್ ಮತ್ತು ಫೋನ್ನ ಹಿಂದ್ಗಡೆ ಅಥವಾ ಬಾಕ್ಸ್ನ ಹಿಂದ್ಗಡೆ ನಾವು ನೋಡಿದ್ರೆ ಡಿಸೈನ್ಡ್ ಬೈ ಆಪಲ್ ಇನ್ ಕ್ಯಾಲಿಫೋರ್ನಿಯಾ, ಅಸೆಂಬಲ್ಡ್ ಇನ್ ಇಂಡಿಯಾ ಅಂತ ಆಗಿರ್ತಾರೆ. ಅವ್ರು ಮೇಡ್ ಇನ್ ಇಂಡಿಯಾ ಅಂತ ಹಾಕಲ್ಲ, ಅಸೆಂಬಲ್ಡ್ ಇನ್ ಇಂಡಿಯಾ ಅಂತ ಇರುತ್ತೆ ಅಥವಾ ಅಸೆಂಬಲ್ಡ್ ಇನ್ ಚೈನಾ ಅಂತ ಇರುತ್ತೆ. ಆಪಲ್ನವರೇ ಹಾನೆಸ್ಟಾಗಿ ಆಗ್ತಾ ಇದ್ರದ್ದು ಬಿಟ್ಟರೆ ನಮ್ಮ ದೇಶದಲ್ಲಿ ಸೇಲ್ ಆಗುವಂಥ ಎಲ್ಲ ಮೊಬೈಲ್ ಬ್ರ್ಯಾಂಡ್ಗಳು ಆಪಲ್ ಬಿಟ್ಟು ಉಳಿದವರೆಲ್ಲರೂ ಕೂಡ ಒಂದು ರೀತಿ ಸುಮ್ಮನೆ ಫೇಕ್ ಸ್ಟಿಕ್ಕರ್ನ ಹಾಕ್ತಾ ಇದಾರೆ ಅಷ್ಟೇ, ಮೇಡ್ ಇನ್ ಇಂಡಿಯಾ ಅಂತ. ಆ್ಯಕ್ಚುಲಿ ಅದು ಅಸೆಂಬಲ್ಡ್ ಇನ್ ಇಂಡಿಯಾ ಆಯಿತಾ. ನಮ್ಮೆಲ್ರಿಗೂ ಗೊತ್ತು ನಮ್ಮ ದೇಶದಲ್ಲಿ ಎಲ್ಲ ಪಾರ್ಟ್ಗಳು ಮ್ಯಾನುಫ್ಯಾಕ್ಚರ್ ಆಗಲ್ಲ ಅಂತ. ಮೆಜಾರಿಟಿ ಪಾರ್ಟು ಆ ಒಂದು ಫೋನ್ನ ವ್ಯಾಲ್ಯೂನಲ್ಲಿ ಮೆಜಾರಿಟಿ ವ್ಯಾಲ್ಯೂ ಬೇರೆ ದೇಶದಿಂದಲೇ ಇಂಪೋರ್ಟ್ ಆಗುತ್ತೆ. ಪ್ರತಿಯೊಂದು ಕೂಡ ಈಗ ಬರ್ತೀನಿ ಯಾವ್ಯಾವ ಪಾರ್ಟ್ಗಳು ಮೇಜರ್ಲಿ ಅಲ್ಲಿಂದ ಇಂಪೋರ್ಟ್ ಆಗುತ್ತೆ ಅಂತ. ಮೊದಲನೇದಾಗಿ ನಾವು ನಮ್ಮ ಭಾರತದಲ್ಲಿ ಪರ್ಚೇಸ್ ಮಾಡುವಂಥ ಮೇಡ್ ಇನ್ ಇಂಡಿಯಾ ಸ್ಮಾರ್ಟ್ಫೋನ್ಗಳಲ್ಲಿ ಯೂಸ್ ಮಾಡಲಾಗಿರುವಂಥ ಪ್ರೊಸೆಸರ್ ಮತ್ತು ಕೆಲವೊಂದು ರ್ಯಾಮ್ ಚಿಪ್ಗಳು ಇದನ್ನೆಲ್ಲ ತೈವಾನಿಂದ ಇಂಪೋರ್ಟ್ ಮಾಡ್ಕೋತಾರೆ. ತೈವಾನಲ್ಲಿ ಅದೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಆಯಿತಾ. ಮತ್ತು ನಮ್ಮ ಫೋನ್ನಲ್ಲಿ ಯೂಸ್ ಮಾಡಲಾಗಿರುವಂಥ ಬ್ಯಾಟ್ರಿ ಮೋಸ್ಟ್ಲಿ ಚೈನಾ ಅಥವಾ ಜಪಾನಿಂದ ಇಂಪೋರ್ಟ್ ಆಗುತ್ತೆ. ನಂತರ ನಮ್ಮ ಫೋನ್ನಲ್ಲಿ ಯೂಸ್ ಆಗಿರುವಂಥ ಡಿಸ್ಪ್ಲೇ, ಒಂದು LG ಡಿಸ್ಪ್ಲೇ ಇರುತ್ತೆ ಅಥವಾ ಸ್ಯಾಮ್ಸಂಗ್ ಡಿಸ್ಪ್ಲೇ ಇರುತ್ತೆ, ಎರಡೂ ಕೂಡ ಸೌತ್ ಕೊರಿಯಾದಿಂದ ಇಂಪೋರ್ಟ್ ಆಗುತ್ತೆ. ಅದನ್ನು ಬಿಟ್ಟರೆ ನಮ್ಮ ಫೋನ್ನಲ್ಲಿ ಯೂಸ್ ಮಾಡಲಾಗಿರುವಂಥ ಸೆನ್ಸಾರ್ಗಳು, ಕ್ಯಾಮ್ರಾ ಸೆನ್ಸರ್ ಆದರೂ ಆಗಿರ್ಬೋದು, ಯೂಶ್ವಲಿ ಕ್ಯಾಮ್ರಾಗೆಲ್ಲ ಸೋನಿ ಸೆನ್ಸರ್ ಯೂಸ್ ಮಾಡ್ತಾರೆ ಅಥವಾ ಸ್ಯಾಮ್ಸಂಗ್ ಸೆನ್ಸರ್ ಯೂಸ್ ಮಾಡ್ತಾರೆ. ಸ್ಯಾಮ್ಸಂಗ್ ಆದರೆ ಸೌತ್ ಕೊರಿಯಾ ಅಥವಾ ಅದನ್ನು ಜಪಾನಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಸೋನಿ ಆದರೆ ಜಪಾನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ನೋಡೋದಕ್ಕೆ ಹೋದರೆ ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರುವಂಥ ಈ ಎಲ್ಲ ಮೇಡ್ ಇನ್ ಇಂಡಿಯಾ ಸ್ಮಾರ್ಟ್ಫೋನ್ಗಳ ಮೇಯ್ನ್ ಮೇಯ್ನ್ ಪಾರ್ಟ್ಸು, ಅವಶ್ಯಕತೆ ಇರುವಂಥ ಮೋಸ್ಟ್ ಆಫ್ ದ ಮೇಯ್ನ್ ಪಾರ್ಟ್ಸು ಬೇರೆ ದೇಶಗಳಿಂದನೇ ಇಂಪೋರ್ಟ್ ಆಗ್ತಿರುವಂಥದ್ದು. ಅದು ಯಾವ ರೀತಿ ಮೇಡ್ ಇನ್ ಇಂಡಿಯಾ ಅಂತ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಅದನ್ನು ಬಿಟ್ಟರೆ ಇನ್ನೇನು ಉಳ್ಕೊಂಡಿದೆ ಫೋನಲ್ಲಿ, ಒಂದು ಫೋನಿಂದು ಬ್ಯಾಕ್ ಕವರು, ಪ್ಲಾಸ್ಟಿಕ್ ಬ್ಯಾಕ್ ಕವರು ಅಥವಾ ಪ್ಲಾಸ್ಟಿಕ್ ಫ್ರೇಮು, ಅದನ್ನು ಮೋಸ್ಟ್ಲಿ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ಬೋದೇನೋ ಅಥವಾ ಅದನ್ನು ಎಷ್ಟೊಂದು ಸಲ ಇಂಪೋರ್ಟ್ ಮಾಡ್ಕೋಬೋದೇನೋ, ತೊಗೊಂಬಂದಿಲ್ಲ ಅಸೆಂಬ್ಲಿ ಮಾಡ್ಬೋದೇನೋ, ಇನ್ನೇನು ಉಳಿತು ಅದರಲ್ಲಿ? ಅದು ಹೆಂಗೆ ಮೇಡ್ ಇನ್ ಇಂಡಿಯಾ ಅಂತ ಆಗುತ್ತೆ? ಅದು ಆ್ಯಕ್ಚುಲಿ ಅಸೆಂಬಲ್ಡ್ ಇನ್ ಇಂಡಿಯಾ ಅಂತ ಆಗಬೇಕು ನೋಡೋದಕ್ಕೆ ಹೋದರೆ ಆಯಿತಾ. ಮೆಜಾರಿಟಿ ಪಾರ್ಟ್ನರ್ ಅಲ್ಲಿಂದ ತರಿಸ್ಬಿಟ್ಟು ಇಲ್ಲಿ ಅಸೆಂಬ್ಲಿ ಮಾಡ್ಬಿಟ್ಟು ಮೇಡ್ ಇನ್ ಇಂಡಿಯಾ ಅಂತ ಹಾಕ್ಕೊಂಬಿಟ್ರೆ ಒಂದು ರೀತಿ ದೊಡ್ಡ ಸ್ಕ್ಯಾಮ್ ಅಂತ ಅನಿಸುತ್ತೆ. ಈ ಸ್ಮಾರ್ಟ್ಫೋನ್ ಕಂಪ್ನಿಗಳು ಪರವಾಗಿಲ್ಲ ನೋಡೋದಕ್ಕೆ ಹೋದರೆ ಆಯಿತಾ, ಕೆಲವೊಂದು ಬ್ರ್ಯಾಂಡ್ಗಳಿದ್ದಾವೆ ಆ ದೇಶದಿಂದ ಪ್ರಾಡಕ್ಟನ್ನು ತೊಗೊಂಬರ್ತಾರೆ, ಇಲ್ಲಿ ಬಾಕ್ಸಿಗೆ ತುಂಬಿಟ್ಟು ಬಾಕ್ಸ್ನ ಮೇಡ್ ಇನ್ ಇಂಡಿಯಾ ಅಂತ ಹಾಕ್ತಾರೆ. ಆ ರೀತಿ ಮಾಡುವಂಥ ಕಂಪನಿಗಳು ಕೂಡ ನಮ್ಮ ಭಾರತ ದೇಶದಲ್ಲಿದ್ದಾವೆ. ಮುಂಚೆ ನಂಗನ್ನಿಸ್ದಂಗೆ ಒಂದು 5-6 ವರ್ಷ ಮುಂಚೆ ಮೈಕ್ರೋಮ್ಯಾಕ್ಸ್ ಅವರು ಇದನ್ನೇ ಮಾಡ್ತಾ ಇದ್ದಿದ್ದು, ಇಲ್ಲಿ ತೊಗೊಂಬಂದ್ಬಿಟ್ಟು ಇಲ್ಲಿ ಮೇಡ್ ಇನ್ ಇಂಡಿಯಾ ಅಂತ ಹಾಕ್ಬಿಟ್ಟು ಮಾರೋರು ಮುಂಚೆ ಎಲ್ಲ, ಬಟ್ ಈಗ ಅದನ್ನು ಸ್ಟಾಪ್ ಮಾಡಿದ್ರೆ ಅಂತ ಕಾಣುತ್ತೆ. ಇನ್ನು ನಮ್ಮ ದೇಶದ ಸ್ಮಾರ್ಟ್ಫೋನ್ ಕಂಪನಿಗಳಿಗೆ ಬರೋಣ. ನಮ್ಮ ದೇಶದಲ್ಲಿ ಸದ್ಯಕ್ಕೆ ಮೇಜರ್ ಎರಡು ಕಂಪ್ನಿ ಇರುವಂಥದ್ದು ನಮ್ಮ ಭಾರತ ದೇಶದ್ದು, ಒಂದು ಲಾವಾ, ಇನ್ನೊಂದು ಮೈಕ್ರೋಮ್ಯಾಕ್ಸು. ನೀವು ಹಾಗಾದರೆ ಕೇಳ್ಬೋದು, ಈ ಎರಡು ಕಂಪ್ನಿಗಳು ಅವರ ಬಾಕ್ಸ್ ಮೇಲೂ ಕೂಡ ಮೇಡ್ ಇನ್ ಇಂಡಿಯಾ ಅಂತ ಹಾಕೋತಾರೆ, ಅವರು ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ ಅಂತ? ಸಾಧ್ಯನೇ ಇಲ್ಲ ಬಿಡಿ. ನಮ್ಮ ಸದ್ಯಕ್ಕೂ ಅಂತೂ ನಮ್ಮ ದೇಶದಲ್ಲಿ ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. 90% ಅಷ್ಟು ಪಾರ್ಟ್ಗಳು ಬೇರೆ ದೇಶದಲ್ಲಿ ಇಂಪೋರ್ಟ್ ಆಗುತ್ತೆ, ಅದು ಅಸಾಧ್ಯ, ಸದ್ಯಕ್ಕೆ ಅಸಾಧ್ಯ, ಫ್ಯೂಚರಲ್ಲಿ ಆದರೂ ಆಗಬಹುದು. ಈ ಮೈಕ್ರೋಮ್ಯಾಕ್ಸ್ ಲಾವ್ ಅವರು ಕೂಡ ನಂಗನ್ನಿಸ್ದಂಗೆ ಅದನ್ನೇ ಮಾಡ್ತಿದ್ದಾರೆ. ಅವರು ಕೂಡ ಮೇಡ್ ಇನ್ ಇಂಡಿಯಾ ಅಂತ ಹಾಕೊಂಡ್ರು ಕೂಡ ಅವರ ಫೋನಲ್ಲಿ ಯೂಸ್ ಮಾಡಲಾಗಿರುವಂಥ ಮೆಜಾರಿಟಿ ಪ್ರಾಡಕ್ಟ್ ಬೇರೆ ದೇಶದಲ್ಲಿ ಇಂಪೋರ್ಟ್ ಆಗ್ತಾ ಇದೆ, ಒಟ್ಟಿಗೆಲ್ಲ ಅಸೆಂಬಲಿ ಆಗ್ತಾ ಇರ್ಬೋದು ನಂಗನ್ನಿಸ್ದಂಗೆ. ಮತ್ತು ಈ ಲಾವ ಮತ್ತು ಮೈಕ್ರೋಮ್ಯಾಕ್ಸ್ ಕಂಪ್ನಿಗಳು ಡಿಸೈನ್ಡ್ ಇನ್ ಇಂಡಿಯಾ ಅಂತ ಹಾಕೋತಾರೆ ಆಯಿತಾ, ನಂಗನ್ನಿಸ್ದಂಗೆ ಅದು ಕಂಪ್ಲೀಟ್ ಸುಳ್ಳು ಅಂತ ಕಾಣುತ್ತೆ. ಏನು ಮಾಡ್ತಾರೆ ಅಂತ ಅಂದರೆ, ಒಂದು ಚೈನೀಸ್ ಕಂಪ್ನಿನೂ ಅಥವಾ ಬೇರೆ ದೇಶದ ಕಂಪ್ನಿಗಳಿಂದ ಒಂದು ಪ್ಲ್ಯಾಟ್ಫಾರ್ಮನ್ನು ಪರ್ಚೇಸ್ ಮಾಡ್ತಾರೆ ಆಯಿತಾ, ಎಕ್ಸ್ಕ್ಲೂಸಿವ್ ಪ್ಲ್ಯಾಟ್ಫಾರ್ಮು, ಆ ಪ್ಲ್ಯಾಟ್ಫಾರ್ಮನ್ನು ಬೇರೆ ಕಂಪ್ನಿಗಳಿಗೆ ಸೇಲ್ ಮಾಡೋಕ್ಕಾಗಲ್ಲ ಒಂದು ಕಂಪ್ನಿಗಳು. ಸೊ ಈ ಇಂಡಿಯನ್ ಕಂಪ್ನಿಗಳು ಏನು ಮಾಡ್ತಾರೆ, ಆ ಪ್ಲ್ಯಾಟ್ಫಾರ್ಮನ್ನು ಪರ್ಚೇಸ್ ಮಾಡ್ತಾರೆ, ಅದನ್ನು ಬೇರೆಯವ್ರಿಗೆ ಸೇಲ್ ಮಾಡೋಂಗಿಲ್ಲ ಯಾರು ಪರ್ಚೇಸ್ ಮಾಡಿರ್ತಾರೋ ಅವರು ಆ ಕಂಪ್ನಿಯವರು. ಸೊ ಏನಾಗುತ್ತೆ, ಈ ಮೊನ್ನೆ ಲಾಭದವರು ಲಾಭ ಬ್ಲೇಸ್ ಪ್ರೂ ಅಂತ ಅದು ಫೋನ್ ಲಾಂಚ್ ಮಾಡಿದರು. ಸೇಮ್ ಫೋನು, ಸೇಮ್ ಲುಕ್ಕನ್ನು ಹೊಂದಿರುವಂಥ ಫೋನ್ ಅಮೆರಿಕಾದಲ್ಲೂ ಕೂಡ ಲಾಂಚ್ ಆಗಿದೆ.
ಆಯ್ತಾ, ಸೇಮ್ ಪ್ಲಾಟ್ಫಾರ್ಮ್ ನೋಡೋದಕ್ಕೆ, ಈ ಡಿಸೈನು, ಹಿಂಗಡೆ ಕ್ಯಾಮ್ರಾ ಪ್ಲೇಸ್ಮೆಂಟ್ ಎಲ್ಲ ಸೇಮ್ ಆಗಿರುವಂಥದ್ದು. ಏನಾಗಿರುತ್ತೆ ಇದು, ಎಕ್ಸ್ಕ್ಲೂಸಿವ್ ಇದಲ್ಲ, ಆಯ್ತಾ, ಎಕ್ಸ್ಕ್ಲೂಸಿವ್ ಡಿಸೈನ್ ಅಲ್ಲ ಅದು. ಆ ಕಂಪ್ನಿ ಓನರ್ ಯಾರು, ಚೈನೀಸ್ ಕಂಪ್ನಿ ಅವನು ಮ್ಯಾನುಫ್ಯಾಕ್ಚರ್ ಮಾಡಿದಾನೆ ಅದನ್ನು, ಅಮೇರಿಕನ್ ಕಂಪ್ನಿಗೂ ಸೇಲ್ ಮಾಡೋವನ್ನೆ, ನಮ್ಮ ಇಂಡಿಯಾದ ಲಾವ ಕಂಪ್ನಿಗೂ ಸೇಲ್ ಮಾಡೋವನ್ನೆ, ಅದು ಎಕ್ಸ್ಕ್ಲೂಸಿವ್ ಡಿಸೈನ್ ಆಗೋದಿಲ್ಲ. ಆಯಿತಾ, ಸೊ ಎಕ್ಸ್ಕ್ಲೂಸಿವ್ ಪ್ಲಾಟ್ಫಾರ್ಮಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ತಗೋತಾರೆ ನಂಗೆ ಅನಿಸ್ತಂಗೆ, ಇಂಡಿಯನ್ ಕಂಪ್ನಿಗಳು, ಈ ಮೈಕ್ರೋಮ್ಯಾಕ್ಸ್ ಲಾವಾದವರು, ಈ ಇನ್ ಸ್ಮಾರ್ಟ್ಫೋನ್, ಮೈಕ್ರೋಮ್ಯಾಕ್ಸ್ ಇನ್ ಸ್ಮಾರ್ಟ್ಫೋನ್ ಎಲ್ಲ ನಂಗೆ ಅನಿಸ್ತಂಗೆ ಹಂಗೆ ಮಾಡಿರೋದವ್ರು. ಎಕ್ಸ್ಕ್ಲೂಸಿವ್ ಆಗಿ ಒಂದು ಕಂಪ್ನಿ ಹತ್ರ, ಅಂದರೆ ಚೈನೀಸ್ ಕಂಪ್ನಿನೇ ಆಗಿರುತ್ತೆ ಮೋಸ್ಟ್ಲಿ, ಆ ಕಂಪ್ನಿ ಹತ್ರ ದುಡ್ಡು ಕೊಟ್ಬಿಟ್ಟು ಕಂಪ್ಲೀಟ್ ಪ್ಲಾಟ್ಫಾರ್ಮ್ ಪರ್ಚೇಸ್ ಮಾಡ್ತಾರೆ. ನೀವು ನೋಡ್ಬೋದು ಇನ್ ಫೋನ್ಗಳಲ್ಲಿ ಇನ್ ನೋಟು ಅವೆಲ್ಲ ಲುಕ್ ವೈಸ್ ಸೇಮು, ಏನು ಚೇಂಜ್, ಸಣ್ಣ ಸಣ್ಣ ಚೇಂಜ್ ಮಾಡಿಬಿಟ್ಟು ಅವರು, ಸಣ್ಣ ಚೇಂಜ್ ಮಾಡಿಬಿಟ್ಟು ಅವರು ಫೋನ್ಗಳು ಲಾಂಚ್ ಮಾಡ್ತಿದ್ರು. ಏನಕ್ಕೆ, ಪ್ಲಾಟ್ಫಾರ್ಮ್ ಒಂದೇ, ಅದ್ರ ಒಳಗಡೆ ಸ್ವಲ್ಪ ಸಣ್ಣ ಸಣ್ಣ ಡಿಸೈನು, ಸಣ್ಣ ಸಣ್ಣ ಸ್ಪೆಸಿಫಿಕೇಶನ್ ಚೇಂಜ್ ಮಾಡಿ ಲಾಂಚ್ ಮಾಡ್ತಾರೆ. ಸೊ ಮೆಜಾರಿಟಿ ಕಂಪ್ನಿಗಳು ಅದನ್ನೇ ಮಾಡೋದು, ಒಂದು ಪ್ಲಾಟ್ಫಾರ್ಮ್ ತೊಗೊಳೋದು, ನೋಡೋದಕ್ಕೆ ಫೋನ್ ಹಂಗೆ ಇರುತ್ತೆ ಬಟ್ ಒಳಗಡೆ ಸ್ಪೆಸಿಫಿಕೇಶನ್ ಸಣ್ಣ ಸಣ್ಣ ಚೇಂಜ್ ಮಾಡ್ಬಿಟ್ಟು ಮಾಡಿಬಿಡ್ತಾರೆ. ಸೊ ಇಂಡಿಯನ್ ಕಂಪ್ನಿಗಳು ಅದನ್ನೇ ಮಾಡ್ತಿರೋದು, ಇಲ್ಲೇ ಡಿಸೈನ್ ಮಾಡ್ತಿಲ್ಲ. ಈ ಮೈಕ್ರೋಮ್ಯಾಕ್ಸ್ ಅವರಾದರೂ ಅಷ್ಟೇ, ಲಾವೋದವರು ಅಷ್ಟೇ, ಚೈನಾ ಕಂಪ್ನಿಯಿಂದ ಪ್ಲಾಟ್ಫಾರ್ಮ್ ಪರ್ಚೇಸ್ ಮಾಡಿ ಸಣ್ಣ ಪ್ರೊಸೆಸರ್ನ ಚೇಂಜ್ ಮಾಡ್ತಾ ಇದ್ದಾರೆ, ಅಥವಾ ಸಣ್ಣ ಸಣ್ಣ ರ್ಯಾಮ್ ಇದನ್ನು ಚೇಂಜ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ. ಅವರು OS ಕೂಡ ಅಲ್ಲಿಂದಲೇ ತೊಗೊಂಡ್ಬಂದು ಮಾಡ್ತಾ ಇದ್ದಾರೆ. ಆಯ್ತಾ, ಮೇಡ್ ಇನ್ ಇಂಡಿಯಾ ಅಂತ ಆಗೋದೇ ಇಲ್ಲ. ಆಯಿತಾ, ನಮ್ಮ ದೇಶದ ಕಂಪ್ನಿಗಳಿಗೆ ಯಾವಾಗ ಇದಾಗ್ತಾ ಹೋಗುತ್ತಿಲ್ಲ. ಒಟ್ಟಿಗೆ ಈ ಮೈಕ್ರೋಮ್ಯಾಕ್ಸ್ ಮತ್ತು ಲಾವೋದವ್ರು ಲಾಂಚ್ ಮಾಡ್ತಿರುವಂಥ ಸ್ಮಾರ್ಟ್ಫೋನ್ಗಳಂತೂ ಚೆನ್ನಾಗಿದ್ದಾವೆ, ಒಪ್ಕೋತೀನಿ. ಆಯಿತಾ, ಅವ್ರೇನು ಕೆಟ್ಟದಾಗಿ ಲಾಂಚ್ ಮಾಡ್ತಲ್ಲ, ಬಟ್ ನಮ್ಮ ದೇಶದಲ್ಲಿ ಆಗ್ತಲ್ಲ, ಒಂದು ರೀತಿ ನಮಗೆ ಗೊತ್ತಿಲ್ಲದಂಗೆ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ನಮಗೇನು ಅನಿಸುತ್ತೆ. ಆಯಿತಾ, ಅದ್ರ ಮೇಲೆ ಅಸೆಂಬಲ್ಡ್ ಇನ್ ಇಂಡಿಯಾ ಅಂತ ಅಟ್ಲೀಸ್ಟ್ ಹಾಕೊಬೇಕು ಅದನ್ನ, ಮೇಡ್ ಇನ್ ಇಂಡಿಯಾ ಹೆಂಗಾಗ್ಬಿಡುತ್ತೆ ಹೇಳಿ. ಇದರ ಜೊತೆಗೆ ನಮ್ಮ ಭಾರತದಲ್ಲಿ ಈ ಎಲ್ಲ ಕಂಪ್ನಿಗಳು ಅಸೆಂಬ್ಲಿ ಮಾಡ್ತಿರೋದಕ್ಕೆ ಕಾರಣ ತುಂಬ ಸಿಂಪಲ್. ಆಯಿತಾ, ನಮ್ಮ ದೇಶದ ಜನಗಳಿಗೇನೋ ಕೆಲಸ ಸಿಗುತ್ತೆ ಅಂತ ಅವ್ರು ಮಾಡ್ತಿಲ್ಲ, ಇಂಪೋರ್ಟ್ ಡ್ಯೂಟೀಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ನಮ್ಮ ದೇಶದಲ್ಲಿ ಹೆಂಗೆ ಅಂತಂದರೆ, ಬೇರೆ ದೇಶದಿಂದ ಒಂದು ಕಂಪ್ಲೀಟ್ ಅಸೆಂಬ್ಲಿ ಆಗಿರುವಂಥ ಪ್ರಾಡಕ್ಟನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದೀನಿ ಅಂತಂದರೆ ಅದಕ್ಕೆ 20% ಅದು ಟ್ಯಾಕ್ಸ್ ಕಟ್ಟಬೇಕು. ಅದೇ ನೀವು ಸಣ್ಣ ಸಣ್ಣ ಬಿಡಿಭಾಗಗಳನ್ನು ನೀವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಕೊಂಡು ನಮ್ಮ ದೇಶದಲ್ಲಿ ಅಸೆಂಬ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಟ್ಯಾಕ್ಸ್ ಸ್ವಲ್ಪ ಕಡಿಮೆ ಇರುತ್ತೆ, ಟ್ಯಾಕ್ಸ್ ಕನ್ಸೆಷನ್ ಸಿಗುತ್ತೆ. ಆಯಿತಾ, ಸೊ ಈ ಕಾರಣದಿಂದ ಸ್ವಲ್ಪ ಟ್ಯಾಕ್ಸ್ ದುಡ್ಡನ್ನು ಉಳಿಸೋದಕ್ಕೋಸ್ಕರ ಇಲ್ಲಿ ನಮ್ಮ ದೇಶದಲ್ಲಿ ಅಸೆಂಬ್ಲಿ ಮಾಡ್ತಾರೆ ಅಂತ ಬಿಟ್ಟರೆ ಏನೋ ನಮ್ಮ ದೇಶದ ಜನಗಳಿಗೆ ಕೆಲಸ ಕೊಡಬೇಕು ಅಂತ ಯಾರೋ ಮಾಡ್ತಾರೆ. ಅವಲ್ಲಿ ಎಲ್ಲ ಕಂಪ್ನಿಗಳು ಯೋಚನೆ ಮಾಡೋದು ದುಡ್ಡಿಂದನೇ, ಏನೋ ಜನಗಳಿಗೆ ಹೆಲ್ಪ್ ಆಗಬೇಕು ಅಂತ ಏನು ಮಾಡೋದಕ್ಕೆ ಹೋಗಲ್ಲ. ಅವ್ರಿಗೆ ಜಸ್ಟ್ ಆ ಕಂಪ್ನಿಗಳಿಗೆ ಪ್ರಾಫಿಟ್ ಆಗಬೇಕಷ್ಟೇ. ಎಲ್ಲ ಕಂಪ್ನಿಗಳು ಹಂಗೇನೆ, ನಮ್ಮ ದೇಶದ ಕಂಪ್ನಿ ಆದರೂ ಅಷ್ಟೇ, ಬೇರೆ ದೇಶದ ಕಂಪ್ನಿ ಆದರೂ ಅಷ್ಟೇ, ಎಲ್ಲರೂ ಕೂಡ ಪ್ರಾಫಿಟ್ಟಿಗೇನೆ ಮಾಡೋದು. ಸೊ ಏನು ಮಾಡೋದಕ್ಕಾಗಲ್ಲ. ಐ ಹೋಪ್ ಫ್ಯೂಚರ್ನಲ್ಲಿ ನಮ್ಮ ದೇಶದಲ್ಲೇ ಪ್ರತಿಯೊಂದು ಪಾರ್ಟ್ ಕೂಡ ಅಟ್ಲೀಸ್ಟ್ ಒಂದು ಮೋರ್ ದ್ಯಾನ್ 50%, ಆಯಿತಾ, ಒಂದು ಫೋನ್ ಮ್ಯಾನುಫ್ಯಾಕ್ಚರ್ ಆಗ್ತದೆ ಅಂದರೆ ಅದರಲ್ಲಿ 50% ಬಿಡಿಭಾಗಗಳು ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಹಂಗಾಯಿತು ಅಂದರೆ ಚೆನ್ನಾಗಿರುತ್ತೆ. 50% ಆದ ವ್ಯಾಲ್ಯೂ, ಆಯಿತಾ, ಸೊ 50% ಆದ ವ್ಯಾಲ್ಯೂ ನಮ್ಮ ದೇಶದಿಂದ ಬರಬೇಕು. ಆಗ ನಮ್ಮ ದೇಶದ GDP ಇಂಪ್ರೂವ್ ಆಗುತ್ತೆ, ನಮ್ಮ ದೇಶದ್ದು ಆ್ಯಕ್ಚುಲ್ ಮೇಡ್ ಇನ್ ಇಂಡಿಯಾ ಅಂತ ನಾವು ಅನ್ಬೋದು. ಸೊ ಕಾದ್ ನೋಡೋದು ಯಾವಾಗ ಆಗತ್ತೆ ಅಂತ. ಸೊ ಇದಿಷ್ಟು ಈ ಒಂದು ಮೇಡ್ ಇನ್ ಇಂಡಿಯಾ ಬಗ್ಗೆ. ಇದು ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ರೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ. ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನಲ್ಲಿ.